ಸೆಲೆಕ್ಷನ್ ಫಸ್ಟ್ ಸ್ಟೇಜ್ ಇದೆ. ಈ ಸುಮಾರು ಒಂದು 2.5-3 ವರ್ಷ ಆಗಿದೆ. ನಮ್ಮ ತಾಯಿಯವರು ಸ್ಟ್ರಾಂಗ್ ಆಗಿ ಹುಷಾರಿಲ್ಲದೆ ಇಲ್ಲದೆ ಇದ್ದಾಗ ತುಂಬ ಕಷ್ಟ ಆಗ್ತಾ ಇತ್ತು ನೋಡ್ಕೊಳ್ಳೋದಕ್ಕೆ. ನನಗೆ ಹೇಳಬೇಕು ಅಂತಂದ್ರೆ ಚಂದ್ರ ಸರ್ ಮತ್ತು ಅರವತ್ತ ಬೆಳಗು ದೇವರ ಹಂಗೆ ಸಿಕ್ಕಿದ್ರು ಆ ಟೈಮಲ್ಲಿ. ಸುಮಾರು ಒಂದು 2.5 ವರ್ಷ ನನ್ನ ಜವಾಬ್ದಾರಿ ಏನಿತ್ತು, ನಾನು ಮಾಡಬೇಕಾಗಿರೋದು ಚಂದ್ರ ಸರ್ ಮತ್ತು ಅರವತ್ತ ಬೆಳಗುವರು ಅದನ್ನ ಮಾಡ್ಕೊಟ್ಟಿದ್ದಾರೆ. ನಾನು ಬರ್ತಿರೋರ್ಗು ಅವರು ತುಂಬ ಆಶೀರ್ವಾದ. ನಾನು ನನ್ನ ಕೈಯಲ್ಲಿ ಆಗಿದ್ದು ನನ್ನ ಮನಸ್ಸಲ್ಲಿರೋದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಟ್ ಆದ್ರೂ ನನಗೆ ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ನಾನು ಚೆನ್ನಾಗಿ ಏನು ಫೈನಾನ್ಷಿಯಲಿ ನಾನು ಚೆನ್ನಾಗಿ ಆಗಿದ್ದ ಪಕ್ಷದಲ್ಲಿ ನಾನು ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಈ ಸಂಸ್ಥೆಗೆ ಈ ಟ್ರಸ್ಟ್ಗೆ ನಾನು ಮಾಡಬೇಕು ಅಂತ ತುಂಬ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೀನಿ. ಆ ದೇವರು ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ತುಂಬಾ ಧನ್ಯವಾದಗಳು ಆಕ್ಚುಲಿ ಚಿರಂಜೀವಿ ಅವ್ರಿಗೆ. ಅವ್ರು 10,000 ನನ್ನ ಕೈಯಲ್ಲಿ ಕೊಟ್ಟು ಇದು ಕಮ್ಮಿ ಇರಬಹುದು ಅಂತ ಹೇಳ್ತಾ ಇದಾರೆ, ಆದ್ರೆ ಇದು ನನಗೆ ತುಂಬಾ ಜಾಸ್ತಿ. ಯಾಕಂದ್ರೆ ಈ ಮನಸ್ಸು ಎಲ್ರಿಗೂ ಇರಲ್ಲ. ನನ್ ತುಂಬಾ ಖುಷಿ ಆಯ್ತು. 10,000 ಅಂದ್ರೆ 25 ಕೆಜಿ ಅಕ್ಕಿದು 10 ಚೀಲ ಬರುತ್ತೆ. ಅದು ತುಂಬಾ ಥ್ಯಾಂಕ್ಸ್ ಆಕ್ಚುಲಿ. ಇವ್ರು ಹೊಟ್ಟೆ ತುಂಬಿಸ್ತಾ ಇದಾರೆ ಅವರು, ಆದ್ರೂ ಅವ್ರು ಸ್ಟಿಲ್ ಹೇಳ್ತಿದ್ದಾರೆ ತುಂಬಾ ಕಮ್ಮಿ ಆಯ್ತು ಈ ಅಮೌಂಟ್, ನನ್ನ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ. ತುಂಬಾ ತುಂಬಾ ಥ್ಯಾಂಕ್ಸ್. ನಾನು ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ತರ ಇನ್ನೂ ಜನ ಇರ್ತಾರೆ, ಅವ್ರು ಬಂದು ನಿಮ್ಗೆ ಯಾವುದೇ ಕೈಯಿಂದ ನಿಮ್ ಕೈಯಿಂದ ಎಷ್ಟು ಸಹಾಯ ಮಾಡ್ಬೇಕು ಅನ್ಸುತ್ತೆ ಅಷ್ಟೇ ಮಾಡಬಹುದು. ನಾವು ನಿಮ್ಗೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾವು ಯಾವತ್ತೂ ಹೇಳಲ್ಲ. 1 ಕೆಜಿ ಅಕ್ಕಿ, 1 ಕೆಜಿ ತೊಗರಿ ಬೇಳೆ ಕೂಡ ನಮ್ಗೆ ತುಂಬಾ ತುಂಬಾ ದೊಡ್ಡದು ಮ್ಯಾಟರ್ ಆಗುತ್ತೆ ಅದು. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ತುಂಬಾ ಥ್ಯಾಂಕ್ಸ್ ಚಿರಂಜೀವಿ ಅಂಡ್ ಅರ್ಚನಾ. ಥ್ಯಾಂಕ್ ಯು.